ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಚಿವ ಜಮೀರ್ ಮುಖ್ಯಮಂತ್ರಿ ಬದಲಾವಣೆ ಪ್ರಸ್ತುತ ಸಚಿವ ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಈಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತುತ ಎಂದು ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹ್ಮದ್ ಹೇಳಿದರು. ಸಿಎಂ ಬದಲಾವಣೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ಸಿಎಂ ಕುರ್ಚಿ ಖಾಲಿ ಏಲಿದೆ, ಖಾಲಿ ಇರುವ ಚರ್ಚೆ ಮಾಡುವುದು ಸರಿ, ಆದರೆ ಖಾಲಿ ಇಲ್ಲದಿರುವಾಗ ಚರ್ಚಾ ಅಗತ್ಯವಿಲ್ಲ ಎಂದರು. ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅಭಿಪ್ರಾಯ ಅವರ ವೈಯಕ್ತಿಕ. ಈಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಎಂದು ತೀರ್ಮಾನಿಸಿದೆ. ಒಕ್ಕಲಿಗರು, ಲಿಂಗಾಯತರು, ದಲಿತರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಮುಖ್ಯಮಂತ್ರಿ ವಿಚಾರಕ್ಕಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತಾರೆ. ಹೈಕಮಾಂಡ್ ಹಾಕಿದ ಗೆರೆಯನ್ನು ನಾವು ಯಾರೂ ದಾಟುವುದಿಲ್ಲ, ಇದು ನಮ್ಮ ಪಕ್ಷದ ನಿಯಮ ಎಂದರು. ಡಿಕೆಜಿ ಸಿಎಂ ಆಗಿಯೇ ಆಗುತ್ತಾರೆ. ಚನ್ನಗಿರಿ ಶಾಸಕ ಶಿವಗಂಗಾ, ನೂತನ ಸಿಎಂ ಚರ್ಚೆಯ ಅನವಕಾಶ. ಮಹಾದೇವಪ್ಪ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಸದ್ಯ ಖಾಲಿ ಇಲ್ಲ, ಹೊಸ ಮುಖ್ಯಮಂತ್ರಿ ನೇಮಕದ ಚರ್ಚೆ ಅನವಶ್ಯವೆಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಸ್ಸಿ ಮಹಾದೇವಪ್ಪ ಹೇಳಿದರು. ರಾಜ್ಯದಲ್ಲಿ 5 ವರ್ಷ ಅಧಿಕಾರ ನಡೆಸಲು ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಪಕ್ಷದ ಹೈಕಮಾಂಡ್ ವೀಕ್ಷಕರನ್ನು ಕಳುಹಿಸಿ ಎಲ್ಲ ಶಾಸಕರ ಅಭಿಪ್ರಾಯ ಆಧರಿಸಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಆಗಿ ಆಯ್ಕೆ ಮಾಡಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಖ್ಯಮಂತ್ರಿ ನೇಮಕದ ವೇಳೆ ಪಕ್ಷದ ವರಿಷ್ಠರು ಏನೇ ಚರ್ಚಿಸಿದರು ಎಂಬುದನ್ನು ಬಹಿರಂಗಪಡಿಸಲಾಗುವುದು ಎಂದರು. ಲೋಕಸಭಾ ಚುನಾವಣೆ ವೇಳೆ ಜಾತಿವಾರು ಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿ ಕುರಿತು ಚರ್ಚೆ ನಡೆದಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನಿಸಿದ್ದಾರೆ. ಪಕ್ಷದ ಹಿತದೃಷ್ಟಿ ಇದು ಆತಂಕರವಾಗಿ ಚರ್ಚೆಯಾಗಬೇಕು ಎಂದು ಹೇಳಿದರು. ಹರಿಪ್ರಸಾದ್ಗೆ ಸಿಎಂ ಸ್ಥಾನ ನೀಡಿ ಆರ್ಯ ಇಡಿಗ ಸಮಿತಿ, ಹೈಕಮಾಂಡ್ನ ಮೇಲೆ ಪ್ರಭಾವಕ್ಕೆ ನಿರ್ಧಾರ. ಕಾಂಗ್ರೆಸ್ನ ಸಿಎಂ ಹುದ್ದೆ ಬದಲಾವಣೆ ಕುರಿತು ಚರ್ಚೆ ಕಾವೇರುತ್ತಿದ್ದು ಪಕ್ಷದ ಒಣ ರಾಜ್ಯಕ್ಕೆ ಅಂತ ಅಡಿಕೆ. ರಾಜ್ಯದ ಸುಗಮ ಆಡಳಿತ ನಡೆಸಲು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರನ್ನು ಸಿಎಂ ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಆರ್ಯ ಇಡಿಗ ಹೋರಾಟ ಸಮಿತಿ ಒತ್ತಾಯಿಸಿದೆ. ಕಾಂಗ್ರೆಸ್ ಶಾಸಕರಲ್ಲಿ ಭುಗಿಲಿದ್ದ ನಾಯಕತ್ವದ ಬದಲಾವಣೆ ಚರ್ಚೆಗೆ ಸೌಹಾರ್ದ ಪರಿಹಾರವೆಂದರೆ ಕಾಂಗ್ರೆಸ್ನಲ್ಲಿ 2 ಬಾಣಗಳನ್ನು ಗುರುತಿಸಿಕೊಳ್ಳದೆ ಎಲ್ಲರಿಗೂ ಆಪ್ತರಾದ ಅತ್ಯಂತ ಹಿರಿಯರು, ಮುಸುಜಿ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕರಾಗಿರುವ ಗಾಂಧಿ ಮನೆತದ ನಿಕಟವರ್ತಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಕಲ್ಯಾಣ ಕರ್ನಾಟಕ ಆರ್ಯ ಸಮಾಜ ಇಡಿಗ ಹೋರಾಟ ಸಮಿತಿ ಅಧ್ಯಕ್ಷ ಸತೀಶ್ ಎಸ್ ಬಿ ಗುತ್ತಿಗೆದಾರ ಮತ್ತು ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹಿಡಿಚಾರ ಒಟ್ಟಿ ಹೇಳಿದರು, ಒತ್ತಾಯಿಸಿದ್ದಾರೆ. ಇಂದು ಗವಿಮಠದ 5,000 ವಿದ್ಯಾರ್ಥಿಗಳು ತಂಗಬಹುದಾದ ಹಾಸ್ಟೆಲ್ ಉದ್ಘಾಟನೆ. ಅನ್ನಾಕ್ಷರ ಆರೋಗ್ಯ ದಾಸ ಮೂಲಕ ನಾಡಿನ ಮಠ ಪರಂಪರೆಯ ಮೇಲೂ ಸಂಸ್ಕೃತಿ ಹಾಕಿರುವ ಕೊಪ್ಪಳದ ಗವಿಗಾದೀಶ್ವರ ಮಠದ ಶ್ರೀ ಗವಿಸಿದ್ದೇಶ್ವರ ಉಚಿತ ಪ್ರಸಾದ ಹಾಗೂ ವಸತಿ ನಿಲಯದ 5,000 ವಿದ್ಯಾರ್ಥಿಗಳು ತಂಗಬಹುದಾದ ಕಟ್ಟಡ ಸೋಮವಾರ ಲೋಕಾರ್ಪಣೆಯಾಗಲಿದೆ. ಅಕ್ಷರಸ್ವತ ಎಂದೇ ಖ್ಯಾತರವಾಗಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕನ್ನಡಪ್ರಭ ವರ್ಷದ ವ್ಯಕ್ತಿ ಅಲೆಕಳ್ಜ ಹಣಬ್ಬ ಹಾಗೂ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಧನಚಿಂತಾಮಣಿ ಅಂಚುಮ ಜಂಟಿ ವೇಳೆಗೆ 11 ಗಂಟೆಗೆ ಕಟ್ಟಡ ಉದ್ಘಾಟನೆ ಮಾಡಲಿದೆ. ಮುಡುಗರಿಯ ಡಾಕ್ಟರ್ ಅನದೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಣ್ಣೂರಿಟ್ಟ ಶ್ರೀಗಳು 2 ವರ್ಷಗಳ ಹಿಂದೆ ಗವಿಮಠ ಹಾಸ್ಟೆಲ್ನಲ್ಲಿ 3,500 ವಿದ್ಯಾರ್ಥಿಗಳು ಪ್ರವೇಶ ಪಡೆದಾಗ ಅವರಿಗೆ ಮೂಲಸೌಕರ್ಯ ನೀಡುವುದು ಹೇಗೆ, ಇನ್ನು ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಣೆ ಮಾಡುವುದು ಹೇಗೆ ಎಂದು ಶ್ರೀಗಳು ಕಣ್ಣೀರಿಟ್ಟು ಹಾಕಿದ್ದರು. ಇದಕ್ಕೆ ನಾಡು ಸ್ಪಂದಿಸಿದ್ದರಿಂದ 5,000 ವಿದ್ಯಾರ್ಥಿಗಳು ತಂಗಬಹುದಾದ ಕಟ್ಟಡವನ್ನು ಪೂರ್ಣಗೊಳಿಸಿ ಇದೀಗ ಲೋಕಾರ್ಪಣೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ಲ ಗ್ರಾಮದ ರಾಷ್ಟ್ರೀಯ ದಾರಿಯಲ್ಲಿ ಲಾರಿಯಲ್ಲಿ ಬಂಡಿತರ ಅಕ್ಕಿಗಳ ಸಾಗಣೆ ಮಾಡುವುದರನ್ನು ಯಲಬುರ್ಗ ಆಹಾರ ನಿರಾಕರಿಸಿದ್ದು, ಕುಕನೂರು ಠಾಣೆ ಪೊಲೀಸರು ಭಾನುವಾರ ಬಂಧಿಸಿ ಲಾರಿ ಮತ್ತು ಪಂಡಿತರ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಗಂಗಾದಿಂದ ಸಿಂಧುವರೆಗೆ ಅಕ್ರಮವಾಗಿ 5.50 ಲಕ್ಷ ಬೆಲೆಯ 50 ಕೆಜಿಯ ಸುಮಾರು 500 ಚೀಲಗಳನ್ನು ಲೋಡಿಂಗ್ ಮಾಡಿಕೊಂಡು ಸಾಗಾಟ ಮಾಡುತ್ತಿದ್ದ ಅಶೋಕ್ ಲೈಲ್ಯಾಂಡರ್ ಲಾರಿಯನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಾಗಿದೆ.